ಹಾಯ್ ಮದ್ದು ಮಕ್ಕಳೇ ಮಕ್ಕಳೇ ನಾನೀಗ ನಿಮಗೆ ಒಂದು ಕಥೆಯನ್ನು ಹೇಳ್ತೀನಿ ಕಥೆ ಹೆಸರೇನಪ್ಪ ಅಂದರೆ ಮೂರು ಮೀನುಗಳು ಕಥೆ ಹೆಸರೇನು ಹೇಳಿ ಮೂರು ಮೀನುಗಳು ಮೀನು ನೋಡಿದೀರ ತಾನೆ ನೀವೆಲ್ಲ ಮೀನು ಎಲ್ಲಿ ವಾಸ ಮಾಡುತ್ತೆ ಎಲ್ಲಿರುತ್ತೆ ಕೆರೆಯಲ್ಲಿ ಇರುತ್ತೆ ಅಲ್ವಾ ನೀರಲ್ಲಿ ವಾಸ ಮಾಡುತ್ತೆ ಕೆರೆಯಲ್ಲಿ ಇರುತ್ತಲ್ವಾ ಒಂದು ಕೆರೆಯಲ್ಲಿ ಮೂರು ಮೀನುಗಳು ವಾಸ ಮಾಡ್ತಿರ್ತವು ಕೆರೆಯಲ್ಲಿ ಏನು ವಾಸ ಮಾಡ್ತಿರ್ತವು ಮೀನುಗಳು ಎಷ್ಟು ಮೀನು ಇರ್ತವು ಮೂರು ಮೀನುಗಳು ಇರ್ತವು ಆಗ ಮೂರು ಮೀನುಗಳು ತುಂಬ ಫ್ರೆಂಡ್ಸ್ ಆಗಿರ್ತಾರೆ ಅವರು ಮೂರು ಮೀನುಗಳು ಇರ್ತವಲ್ವಾ ಅವು ಮೂರು ಕೂಡ ತುಂಬ ಫ್ರೆಂಡ್ಸ್ ಆಗಿರ್ತಾವೆ ಒಬ್ಬರನ್ನ ಬಿಟ್ಟು ಒಬ್ಬರು ಇರೋದಿಲ್ಲ ಅವರು ಎಲ್ಲಿಗೆ ಹೋದರೂ ಎಲ್ಲೇ ಬಂದರೂ ಮೂವರು ಒಟ್ಟಿಗೆ ಇರ್ತಾರೆ ಒಟ್ಟಿಗೆ ಹೋಗ್ತಿರ್ತಾರೆ ಒಟ್ಟಿಗೆ ಬರ್ತಿರ್ತಾರೆ ಮೂರು ಜನ ಒಬ್ಬರನ್ನ ಬಿಟ್ಟೊಬ್ಬರು ಇರೋದಿಲ್ಲ ಹೀಗೆ ಮೂರು ಮೀನುಗಳು ಹೀಗೆ ಒಟ್ಟಿಗೆ ಇರುವಾಗ ಒಂದು ಮೀನು ಏನು ಮಾಡುತ್ತೆ ಸ್ವಲ್ಪ ದೂರ ಆ ಮೀನುಗಳನ್ನು ಬಿಟ್ಟು ಸ್ವಲ್ಪ ಮುಂದೆ ಹೋಗುತ್ತೆ ಕೆರೆಯಲ್ಲಿ ಆಗ ಮುಂದೆ ಹೋದಾಗ ಅಲ್ಲೊಬ್ಬರು ಅಪರಿಚಿತರಿರ್ತಾರೆ ಜನ ಬೇರೆ ಜನ ಇರ್ತಾರಲ್ವಾ ಅವರು ಮಾತಾಡ್ತಿರ್ತಾರೆ ನಾಳೆ ಈ ಕೆರೆಗೆ ಬಲೆ ಹಾಕ್ಬಿಡೋಣ ಹಾಕಿ ಇಲ್ಲಿ ಮೀನನ್ನು ಹಿಡಿಯೋಣ ಅಂಥೇಳಿ ಮಾತಾಡ್ತಿರ್ತಾರೆ ಅವ್ರು ಮಾತಾಡೋದನ್ನು ಈ ಒಂದು ಮೀನು ಹೊರಗೆ ಹೋಗಿರುತ್ತಲ್ವ ಫ್ರೆಂಡ್ಸ್ ಎಲ್ಲ ಬಿಟ್ಟು ಸ್ವಲ್ಪ ದೂರ ಹೋಗಿರುತ್ತಲ್ವ ಆ ಮೀನು ಇವ್ರು ಮಾತಾಡೋದು ಅಪರಿಚಿತರು ಮಾತಾಡೋದನ್ನು ಬಲೆ ಹಾಕಿ ನಾವು ಮೀನನ್ನು ಹಿಡಿಯೋಣ ಅಂಥೇಳಿ ಮಾತಾಡ್ತಿರ್ತಾರಲ್ವ ಅವ್ರ ಮಾತುಗಳನ್ನು ಈ ಮೀನು ಕೇಳಿಸ್ಕೊಳುತ್ತೆ ಕೇಳಿಸ್ಕೊಂಡ್ಬಿಟ್ಟು ಬರುತ್ತೆ ಫ್ರೆಂಡ್ಸ್ ಹತ್ರ ಇನ್ನಿಬ್ಬರು ಫ್ರೆಂಡ್ಸ್ ಇರ್ತಾರಲ್ವಾ ಅವರೆಲ್ಲ ಬರುತ್ತೆ ಬಂದುಬಿಟ್ಟು ಹೇಳುತ್ತೆ ನಾವು ಇಲ್ಲಿಂದ ಜಾಗ ಖಾಲಿ ಮಾಡೋಣ ಮೊದಲು ಅಂತ ಹೇಳುತ್ತೆ ಯಾಕೆ ಅಂತ ಕೇಳ್ತವೆ ಅವೇ ಇನ್ನೆರಡು ಮೀನುಗಳು ಅವಾಗ ಅದು ಹೇಳುತ್ತೆ ನಾನು ಸ್ವಲ್ಪ ದೂರ ಮುಂದೆ ಹೋಗಿದ್ದೆ ಅಲ್ಲಿ ಯಾರೋ ಮಾತಾಡ್ತಾ ಇದ್ರು ನಾವು ನಾಳೆ ಈ ಕೆರೆಗೆ ಬಲೆ ಹಾಕಿಬಿಟ್ಟು ಮೀನುಗಳನ್ನು ಹಿಡಿಯೋಣ ಅಂಥೇಳಿ ಮಾತಾಡ್ತಾ ಇದ್ರು ಅದಕ್ಕೆ ನಾವು ಈ ಜಾಗ ಖಾಲಿ ಮಾಡೋದೇ ಒಳ್ಳೆಯದು ನಾವು ಹೋಗ್ಬಿಡೋಣ ಅಂತ ಹೇಳುತ್ತೆ ಅದರಲ್ಲಿ ಒಂದು ಮೀನು ಸರಿ ಆಯಿತು ನಮಗೆ ಅಪಾಯ ಇದೆ ಅಂದರೆ ನಾವು ಹೋಗ್ಬಿಡೋಣ ನಾವು ಹೋಗಿ ಬೇರೆ ಕಡೆ ಇರೋಣ ಅಂಥೇಳಿ ಒಂದು ಮೀನು ಒಪ್ಕೊಳ್ಳುತ್ತೆ ಆದರೆ ಇನ್ನೊಂದು ಮೀನು ಇರುತ್ತಲ್ವಾ ಅದು ಒಪ್ಕೊಳ್ಳೋದೇ ಇಲ್ಲ ಅದು ಸುಮ್ಮನೆ ಕೂತಿರುತ್ತೆ ಆವಾಗ ಇವು ಎರಡು ಮೀನುಗಳು ಕೇಳ್ತವೆ ಯಾಕೆ ನಿಂಗೆ ಬರೋಕ್ಕೆ ಇಷ್ಟ ಇಲ್ವಾ ನೀನು ಬರೋದಿಲ್ವಾ ಅಂತ ಕೇಳುತ್ತೆ ನಾ ಆವಾಗ ಆ ಮೀನು ಹೇಳುತ್ತೆ ನಾನು ಯಾರೋ ಹೇಳಿದ ಮಾತ್ರ ನಾನೇ ಕೇಳಿ ನಾನು ಬರೋದಿಲ್ಲ ನಾನು ಇಲ್ಲೇ ಹುಟ್ಟಿದ್ದೀನಿ ಇಲ್ಲೇ ಬೆಳೆದಿದ್ದೀನಿ ನಾನು ಇದೇ ಇಲ್ಲೇ ಇರ್ತೀನಿ ನಾನು ಈ ನೀರನ್ನು ಬಿಟ್ಟು ನಾನು ಬೇರೆ ಕಡೆ ಬರೋದಿಲ್ಲ ಅಂತ ಆ ಮೀನು ಹೇಳುತ್ತೆ ಆವಾಗ ಇವೆರಡು ಫ್ರೆಂಡ್ಸ್ಗೆ ತುಂಬ ಬೇಜಾರಾಗುತ್ತೆ ಯಾಕೆಂದರೆ ಅವನು ಫ್ರೆಂಡ್ ಅಲ್ವಾ ಆ ಮೀನು ಕೂಡ ಇವ್ರ ಫ್ರೆಂಡು ಹೇಗೆ ಬಿಟ್ಟೋಗೋದು ಇವ್ರು ನನ್ನ ಅಂಥೇಳಿ ತುಂಬ ಒತ್ತಾಯ ಮಾಡಿ ಹೇಳುತ್ತೆ ಬೇಡ ನಾವಿಲ್ಲಿರೋ ತುಂಬ ಅಪಾಯ ಇದೆ ಯಾಕೆಂದರೆ ನಾಳೆ ಬರ್ತೀವಿ ಅಂತ ಹೇಳಿದ್ದಾರೆ ಅವರು ನಾಳೆ ಬಂದುಬಿಟ್ಟು ಬಲೆ ಹಾಕಿ ನಮ್ಮನ್ನ ಹಿಡಿದು ಬಿಡ್ತಾರೆ ದಯವಿಟ್ಟು ನಾವು ಇಲ್ಲಿಂದ ಹೊರಟು ಹೋಗೋಣ ಬಾ ಅಂತ ಹೇಳಿ ತುಂಬ ಒತ್ತಾಯ ಮಾಡಿ ಬೇಡ ನಾವಿಲ್ಲಿರೋದು ಅಪಾಯ ಇದೆ ತುಂಬ ಅಪಾಯ ಬೇಡ ನಾವು ಸುಮ್ಮನೆ ನಾವು ಅವ್ರ ಕೈಲಿ ಸಿಗೋದು ಬೇಡ ನಾವಿಲ್ಲಿಂದ ತಪ್ಪಿಸ್ಕೊಂಡ್ಬಿಡೋಣ ಹೋಗೋಣ ಅಂಥೇಳಿ ಆ ಎರಡೂ ಮೀನುಗಳು ಸೇರಿ ಈ ಮೀನಿಗೆ ತುಂಬ ಹೇಳಿದರು ಇದು ಯಾರ ಮಾತನ್ನು ಕೇಳೋದಿಲ್ಲ ಅದು ತನ್ನ ನಿರ್ಧಾರವನ್ನು ಬದಲಾಯಿಸ್ಕೊಳ್ಳೋದೇ ಇಲ್ಲ ಅದು ತೀರ್ಮಾನ ಮಾಡ್ಕೊಂಡ್ಬಿಟ್ಟಿದೆ ನಾನು ಇಲ್ಲೇ ಇರಬೇಕು ಅಂಥೇಳಿ ಎಷ್ಟು ಹೇಳಿದರು ಅವೆರಡು ಮೀನುಗಳು ತುಂಬ ಹೇಳಿದರು ಆ ಮೀನುಗಳ ಮಾತನ್ನು ಈ ಮೀನು ಕೇಳೋದೇ ಇಲ್ಲ ಆವಾಗ ಇವ್ರೇನು ಮಾಡ್ತಾರೆ ಸರಿ ನಾವು ಇಷ್ಟು ಹೇಳಿದರು ನಿನ್ನ ಮಾತನ್ನು ಕೇಳ್ತಿಲ್ಲ ಅಂದರೆ ನಾವು ಹೋಗ್ತೇವೆ ಅಂತ ಹೇಳ್ತಾರೆ ಸರಿ ಆಯ್ತು ನೀವು ಹೋಗಿ ಅಂತ ಈ ಮೀನು ಹೇಳುತ್ತೆ ಪಾಪ ಅವೆರಡು ಮೀನುಗಳು ಅವ್ನು ಮಾಡ್ತು ಬೇರೆ ಕಡೆ ಹೊರಟೋಗುತ್ತೆ ಎರಡು ಕೂಡ ಬೇರೆ ಕಡೆ ಹೊರಟೋಗುತ್ತೆ ಈ ಮೀನು ಮುಂದೆ ಈ ಕೆರೆಯಲ್ಲಿ ಇರುತ್ತೆ ಮಾರನೇ ದಿನ ನಿಜವಾಗ್ಲೂ ಮೀನು ಹಿಡಿಯೋರು ಬರ್ತಾರೆ ಬಂದುಬಿಟ್ಟು ಬಲೆ ಹಾಕಿ ಆ ಮೀನನ್ನು ಹಿಡ್ಕೊಂಡು ಹೋಗ್ತಾರೆ ಆವಾಗ ಅನಿಸುತ್ತೆ ಅದಕ್ಕೆ ಅಯ್ಯೋ ನಾನು ನನ್ನ ಫ್ರೆಂಡ್ ಮಾತನ್ನು ಕೇಳಲಿಲ್ಲಲ್ಲ ನಾನು ನನ್ನ ಫ್ರೆಂಡ್ಸ್ ಮಾತನ್ನು ಕೇಳಲಿಲ್ಲ ನನ್ನ ಅಪಾಯವನ್ನು ನಾನೇ ತಂದುಕೊಂಡೆ ಅಂಥೇಳಿ ಅದು ಬೇಜಾರು ಮಾಡ್ಕೊಳ್ಳುತ್ತೆ ಬೇಜಾರು ಮಾಡಿಕೊಂಡ್ರೆ ಏನು ಮಾಡೋಕ್ಕಾಗಲ್ಲ ಆಗಲೇ ಆ ಮೀನನ್ನು ಹಿಡಿದು ಬಿಟ್ಟಿದ್ದಾರೆ ಅವರು ಹಿಡ್ಕೊಂಡು ಹೋಗ್ಬಿಡ್ತಾರೆ ಅದಕ್ಕೆ ಹೇಳೋದು ಮಕ್ಕಳೇ ಯಾರೇ ಆಗಲಿ ಏನೇ ಹೇಳಿದರೂ ಅದನ್ನು ಯೋಚನೆ ಮಾಡಿ ಯೋಚನೆ ಮಾಡಿ ತಪ್ಪಿದೆಯೋ ಸರಿ ಇದೆಯೋ ಯೋಚನೆ ಮಾಡಿಬಿಟ್ಟು ಅವ್ರು ಹೇಳೋದನ್ನು ನಾವು ಮೊದಲು ಕೇಳಿಸ್ಕೊಬೇಕು ತಪ್ಪಿದೆಯೋ ಸರಿ ಇದೆಯೋ ಇವ್ರು ಯಾಕೆ ಹೇಳ್ತಿದ್ದಾರೆ ಯಾವ ಇವ್ರು ಯಾಕೆ ಈ ಥರ ನಮ್ಗೆ ಇಷ್ಟೊಂದು ಬುದ್ಧಿ ಹೇಳ್ತಿದ್ದಾರೆ
ಇವ್ರು ಹೇಳೋದ್ರಲ್ಲಿ ಒಂದು ಅರ್ಥ ಇದೆಯಾ ಅನ್ನೋದನ್ನು ನೀವು ಮೊದಲು ಯೋಚನೆ ಮಾಡಬೇಕು. ನಿಮ್ಗೆ ಅಪ್ಪ ಆಗಲಿ ಅಮ್ಮ ಆಗಲಿ ಮ್ಯಾಮ್ ಆಗಲಿ ನಿಮಗೆ ಒಳ್ಳೆಯದನ್ನು ಹೇಳ್ತಾರೆ, ಒಳ್ಳೆಯದನ್ನು ಬಯಸ್ತಾರಲ್ವಾ, ಅವ್ರ ಮಾತುಗಳನ್ನು ನೀವು ಪ್ರತಿದಿನ ಅವ್ರು ಏನು ಹೇಳ್ತಾರೆ ಅದನ್ನು ಚಾಚು ತಪ್ಪದೆ ಕೇಳಬೇಕು. ಮತ್ತು ಕೇಳಿದ್ದನ್ನು ನೀವೇನು ಮಾಡಬೇಕು, ನೆನ್ಪಿಟ್ಕೊಬೇಕು. ನೆನ್ಪಿಟ್ಕೊಂಡು ಓ ನಮ್ಮ ಅಪ್ಪಾಜಿ ಹೀಗೆ ಹೇಳಿದರು, ನಾ ಈ ಕೆಲಸ ಮಾಡಬಾರ್ದು, ನಮ್ಮಮ್ಮ ಇದು ಈ ಕೆಲಸ ಮಾಡಬಾರ್ದು ಅದು ತಪ್ಪು ಅಂತ ಹೇಳಿದ್ದಾರೆ, ಆವಾಗ ಆ ಕೆಲಸವನ್ನು ಮಾಡಬಾರ್ದು. ಮ್ಯಾಮ್ ಹೇಳಿರ್ತಾರೆ ಮಕ್ಕಳೇ ಆಗಿರಬೇಕು, ನೀವು ಚೆನ್ನಾಗಿ ಓದಬೇಕು, ಚೆನ್ನಾಗಿ ಬರೀಬೇಕು, ಮುಂದೆ ಒಳ್ಳೆಯ ವ್ಯಕ್ತಿಗಳಾಗಬೇಕು ಅಂತ ಮೇಡಮ್ಗಳು ನಿಮಗೆ ಹೇಳಿರ್ತಾರಲ್ವ, ಮ್ಯಾಮ್ ಹೇಳಿರ್ತಾರೆ, ಅವ್ರ ಮಾತನ್ನು ಕೂಡ ನೀವು ಕೇಳಬೇಕು. ಓಕೆ, ನೀವೆಲ್ಲ ಒಳ್ಳೆ ಮಕ್ಕಳಾಗಿ ಅಂತ ಹೇಳ್ತಾ ನಾನು ಇವತ್ತಿನ ತರಗತಿಯನ್ನು ಇವತ್ತಿನ ಕ್ಲಾಸನ್ನು ನಾನು ನಿಮಗೆ ಮಾಡ್ತಾ ಇದ್ದೀನಿ. ಬನ್ನಿ, ಇವತ್ತು ಏನು ಕಲಿಯೋಣಪ್ಪ ಅಂದರೆ ಕಾಗುಣಿತಾಕ್ಷರಗಳನ್ನು ನಾವು ಕಲಿಯೋಣ. ಹಿಂದಿನ ತರಗತಿಯಲ್ಲಿ ಮಾ ಅಕ್ಷರದ ಕಾಗುಣಿತವನ್ನು ಕಲಿತಿದ್ವಲ್ವಾ, ಇವತ್ತಿನ ತರಗತಿಯಲ್ಲಿ ನಾವು ಯಾ ಅಕ್ಷರದ್ದು ಪ ಫ ಬ ಭ ಮ ವರೆಗೂ ಕಲ್ತಿದ್ದೇವಲ್ವಾ, ಇವತ್ತಿನ ತರಗತಿಯಲ್ಲಿ ಯಾ ಅಕ್ಷರದ ಕಾಗುಣಿತಾಕ್ಷರವನ್ನು ಕಲಿಯೋಣ. ಓಕೆ, ಕಾಗುಣಿತಾಕ್ಷರಗಳು ಏನು ಹೇಳಿ, ಕಾಗುಣಿತಾಕ್ಷರಗಳು ಕ ಗುರು ಗ ಕೊಂಬೋಗು ನಾ ಗುರುಸೂರಿ ತಾತಲ ಗಟ್ಟಿ ನಿಳೀತ ಕಾಕಿಶಾವಂತೋಕ್ಷ ರ ಗ ಲಾ ಕೊಂಬು ಳು. ಏನಾಯಿತು, ಕಾಗುಣಿತಾಕ್ಷರಗಳು ಏನೇಳಿ, ಕಾಗುಣಿತಾಕ್ಷರಗಳು. ಹಾಗಾದರೆ ಯಾವ ಅಕ್ಷರ ಇವತ್ತು ನಾವು ಕಲಿತಾ ಇರೋದು, ಯಾ ಅಕ್ಷರ ಅಲ್ವಾ, ಯಾ ಅಕ್ಷರ. ಯಾವ ಅಕ್ಷರ, ಯಾ. ಯಾ ತಲಗಟ್ಟು ಯಾ, ಯಾ ತಲಗಟ್ಟು ಯಾ. ಸರಿ, ನಾನು ಯಾ ಬರೆದಿರೋದು, ಯಾ ಅಕ್ಷರನ ಇದು ಅಲ್ಲ, ತಪ್ಪು. ಹಾಗಾದರೆ ಯಾವ ಅಕ್ಷರ ಅದು, ಜಾ ಅಕ್ಷರ ಅಲ್ವಾ. ನೀವೆಲ್ಲ ಯಾ ಅಕ್ಷರ ಬರೀರಿ ಮಕ್ಕಳೇ ಅಂದರೆ ನೀವೇನು ಮಾಡ್ತೀರ, ಎಲ್ಲರೂ ಹೀಗೆ ಬರೀತೀರಾ ಅಲ್ವಾ, ಇದು ತಪ್ಪದು. ಯಾವ ಅಕ್ಷರದ ಹೇಳಿ, ಜಾ ಅಕ್ಷರ. ಸೊನ್ನೆ ಬರೆದ್ಬಿಟ್ಟು ನೀವೇನು ಮಾಡ್ತೀರ, ಸೊನ್ನೆ ಮೇಲೆ ತಲೆಗಟ್ಟನ್ನು ಕೊಡ್ತೀರಲ್ವಾ, ಹೀಗೆ ಕೊಡಬಾರ್ದು, ಇದು ತಪ್ಪು ಅಕ್ಷರ. ಫಸ್ಟು ಸೊನ್ನೆ ಬರೆದ್ಬಿಟ್ಟು ಸೊನ್ನೆ ಪಕ್ಕದಲ್ಲಿ ಹೀಗೆ ಕೊಂಬನ್ನು ಕೊಡಬೇಕು, ಈ ಕೊಂಬ್ ಕೊಡ್ತೀರಲ್ವಾ, ಈ ಕೊಂಬಿನ ಮೇಲೆ ತಲೆಗಟ್ಟನ್ನು ಕೊಡಬೇಕು. ಆಮೇಲೆ ಪಕ್ಕದಲ್ಲಿ ಮತ್ತೊಂದು ಕೊಂಬನ್ನು ನಾವು ಬರಿಬೇಕು, ಅವಾಗ ಯಾವ ಅಕ್ಷರ ಆಗುತ್ತೆ, ಇದು ಯಾ ಅಕ್ಷರ ಆಗುತ್ತೆ. ನೀವೇನು ಮಾಡ್ತೀರಾ ಅಂದರೆ ಸೊನ್ನೆ ಬರೆದ್ಬಿಟ್ಟು ಸೊನ್ನೆ ಮೇಲೆ ತಲೆಗಟ್ಟಿಬಿಟ್ಟು ಆಮೇಲೆ ಪಕ್ಕದಲ್ಲಿ ಎರಡು ಕೊಂಬನ್ನು ಕೊಟ್ಟು ಬಾಲ ಸಿಗ್ತೀರ, ಇಲ್ಲ ಹಾಗೆ ಬಿಡ್ತೀರ ಹೀಗೆ, ಅವಾಗಿದು ನಿಮಗೆ ಜಾ ಅಕ್ಷರ ಆಯಿತು. ಹೌದಾ, ಇದು ಜಾನ ಯಾನ ಅಲ್ವಲ್ಲ, ಇದು ಯಾವ ಅಕ್ಷರ ಆಗುತ್ತೆ, ಜಾ ಆಗುತ್ತೆ. ಮಕ್ಕಳೇ, ಬರೆಯುವಾಗ ಅಕ್ಷರಗಳನ್ನು ನೀಟಾಗಿ ತಪ್ಪದೆ ಬರೆಯೋದನ್ನು ನೀವು ಕಲಿಬೇಕು. ಓಕೆ, ಹಾಗಾದರೆ ಇದು ಯಾವ ಅಕ್ಷರ, ಯಾವ ಅಕ್ಷರ ನೋಡಿ ಕರೆಕ್ಟಾಗಿ ಬರಿಬೇಕು ಯಾವ ಅಕ್ಷರವನ್ನು, ಯಾ ತಲಗಟ್ಟು ಯಾ. ಯಾವ ಅಕ್ಷರ ಅದು, ಯಾ ತಲಗಟ್ಟು ಯಾ, ಯಾ ತಲಗಟ್ಟಿ ನಿಳಿ ಯಾ, ಯಾ ತಲಗಟ್ಟಿ ನಿಳಿ ಯಾ. ಯಾ ಗುಡ್ಸು ಈ, ಯಾ ಗುಡ್ಸು ಈ, ಯಾ ಗುಡ್ಸಿನ ದೀರ್ಘ ಈ, ಯಾ ಗುಡ್ಸಿನ ದೀರ್ಘ ಈ. ಯಾ ಕೊಂಬು ಯು ಹೇಳಿ, ಯಾ ಕೊಂಬು ಯು, ಯಾ ಕೊಂಬು ಯು, ಯಾ ಕೊಂಬು ಯು. ಯಾ ಕೊಂಬಿನಿಳಿ ಯು, ಯಾ ಕೊಂಬಿನಿಳಿ ಯು. ಎರಡೂ ಗೆರೆಗೂ ಟಚ್ ಮಾಡಿ ಅಕ್ಷರಗಳನ್ನು ಬರಬೇಕು ನೋಡಿ, ಕರೆಕ್ಟಾಗಿ ಎರಡೂ ಗೆರೆಗೂ ಟಚ್ ಇರಬೇಕು ಅಕ್ಷರಗಳು. ಯಾ ಕೊಂಬಿನಿಳಿ ಯು, ಯಾಕೆ ಭಟ್ರು ಸುಳಿ ಇರು, ಯಾಕೆ ಭಟ್ರು ಸುಳಿ ಇರು. ಯಾ ಏತ್ವಾ ಏ ಹೇಳಿ, ಯಾ ಏತ್ವಾ ಏ, ಯಾ ಏತ್ವನ್ ದೀರ್ಘ ಏ, ಯಾ ಏತ್ವನ್ ದೀರ್ಘ ಏ. ಯಾ ಐತ್ವಾ ಯೈ, ಯಾ ಐತ್ವಾ ಯೈ, ಯಾ ಐತ್ವಾ ಯೈ, ಯಾ ಐತ್ವಾ ಯೈ. ಯಾ ಓತ್ವಾ ಯೋ, ಯಾ ಓತ್ವಾ ಯೋ, ಯಾ ಓತ್ವಾ ಯೋ. ಯಾ ಓತ್ವನ್ ದೀರ್ಘ ಯೋ, ಯಾ ಓತ್ವನ್ ದೀರ್ಘ ಯೋ, ಯಾ ಓತ್ವನ್ ದೀರ್ಘ
यो या औत्वा याव या औत्वा याव इन हेडे या औत्वा याव याके अनुस्वार यम याके अनुस्वार यम याके अनुस्वार यम याके विसर्ग याह याके विसर्ग याह याके विसर्ग याह ओके इन्नोंद सरी नानु ನಿಮಗೆ ಕಾಗುಣಿತ ಅಕ್ಷರವನ್ನು ಹೇಳಿಕೊಡ್ತೀನಿ ನೀವು ಕೂಡ ಈಗ ನನ್ನ ಜೊತೆನೆ ಹೇಳ್ತಾ ಬರಬೇಕು ಓಕೆ ಬನ್ನಿ ಹಾಗಾದರೆ ಯಾವ ಅಕ್ಷರ ಇದು ಯಾವ್ದು ಹೇಳಿ ಯಾ ಯಾವ ಅಕ್ಷರ ಇದು ಯಾ ಯಾ ಅಕ್ಷರನ ನೀಟ ಬರಬೇಕು ಯಾ ಅಕ್ಷರನ ನೀವು ಜ ಅಕ್ಷರ ಅಂತ ಹೇಳಿ ಬರಿಬಾರದು ಓಕೆ ಯಾ ತಲಗಟ್ಟು ಯಾ ಯಾ ತಲಗಟ್ಟು ಯಾ ಯಾ ತಲಗಟ್ಟಿ ನಿಲಿ ಯಾ ಯಾ ತಲಗಟ್ಟಿ ನಿಲಿ ಯಾ ಮಕ್ಕಳೇ ನೋಡಿ ಮ್ಯಾಮ್ ಯಾ ತಲಗಟ್ಟಿ ನಿಲಿ ಬರೀರಿ ಅಂದರೆ ಹೀಗೆ ಬರೀದ್ರ ಅಲ್ವಾ ಅದು ತಪ್ಪು ಕರೆಕ್ಟಾಗಿ ನೋಡಿ ಇಲ್ಲಿ ಕೊಂಬ ಕೊಡ್ತಿರಲ್ಲ ಅಲ್ಲೇ ತಲಗಟ್ಟಿ ನಿಲಿ ಬರಬೇಕು ಓಕೆ ಯಾ ತಲಗಟ್ಟಿ ನಿಲಿ ಯಾ ಯಾ ಗುಡಿಸು ಇ ಯಾ ಗುಡಿಸು ಇ ಯಾ ಗುಡಿಸಿನ ದೀರ್ಘ ಇ ಯಾ ಗುಡಿಸಿನ ದೀರ್ಘ ಇ ಯಾ ಕೊಂಬು ಯು ಯಾ ಕೊಂಬು ಯು ಯಾ ಕೊಂಬಿನಿಳಿ ಯು ಯಾ ಕೊಂಬಿನಿಳಿ ಯು ಯಾಕೆ ಭಟ್ರು ಸುಳಿ ಇರು ಯಾಕೆ ಭಟ್ರು ಸುಳಿ ಇರು ಯಾ ಏತ್ವಾ ಎ ಯಾ ಏತ್ವಾ ಎ ಯಾ ಏತ್ವನ್ ದೀರ್ಘ ಎ ಯಾ ಏತ್ವನ್ ದೀರ್ಘ ಎ ಯಾ ಐತ್ವಾ ಯೈ ಯಾ ಐತ್ವಾ ಯೈ ಯಾ ಓತ್ವಾ ಯೋ ಯಾ ಓತ್ವಾ ಯೋ ಯಾ ಓತ್ವನ್ ದೀರ್ಘ ಯೋ ಯಾ ಓತ್ವನ್ ದೀರ್ಘ ಯೋ ಯಾ ಔತ್ವಾ ಯೌ ಯಾ ಔತ್ವಾ ಯೌ ಯಾ ಔತ್ವಾ ಯೌ ಹೇಗೆ ಬರೀತೀರ ಅದನ್ನು ಕೂಡ ಹಾಗೆ ಬರೆಯದೆ ನೀವು ಯಾ ಔತ್ವಾ ಯೌ ಬರೀರಿ ಮಕ್ಕಳೇ ಅಂದರೆ ಹೀಗೆ ಬರೀತೀರಲ್ವಾ ಹೀಗೆ ಬರಿಬಾರ್ದು ತಪ್ಪು ನೋಡಿ ತಲಗಟ್ ಕರೆಕ್ಟಾಗಿ ಕೊಟ್ಟು ಹೀಗೆ ಕೊಂಬ ಕೊಟ್ಟಿರ್ತಾರಲ್ಲ ಕೊಂಬ ಮೇಲೆ ಔತ್ವಾ ಬರಬೇಕು ಓಕೆ ಯಾ ಔತ್ವಾ ಯೌ ಯಾಕೆ ಅನುಸ್ವಾರ ಎಂ ಯಾಕೆ ಅನುಸ್ವಾರ ಎಂ ಯಾಕೆ ವಿಸರ್ಗ ಯಹ ಯಾಕೆ ವಿಸರ್ಗ ಯಹ ಓಕೆ ಮಕ್ಕಳೇ ಇವುಗಳನ್ನು ನೀವು ಅಭ್ಯಾಸ ಮಾಡಿ ಅಂತ ಕಾಗುಣಿತ ಅಕ್ಷರಗಳನ್ನು ತಪ್ಪದೆ ನೀಟಾಗಿ ಬರೆಯೋದನ್ನು ಮತ್ತು ಓದೋದನ್ನು ನೀವು ಕಲಿಬೇಕು ನೀವು ಕಲಿತ್ರಿಂದ್ರೆ ಆರಾಮಾಗಿ ನೀವು ಅಕ್ಷರಗಳನ್ನು ಕುಡಿಸಿ ಓದ್ಬೋದು ಓಕೆ ಥ್ಯಾಂಕ್ ಯು